ದಿಕ್ಸೂಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ನಾವು ಆನಿಮೇಷನ್ ಕೋರ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಆನಿಮೇಷನ್ ಕುರಿತ ಮಾಹಿತಿಯನ್ನು ಕೊಡಲು ನಮ್ಮೊಂದಿಗಿದ್ದಾರೆ ಅರಿನ ಆನಿಮೇಷನ್ ಸಂಸ್ಥೆಯ ನಿರ್ದೇಶಕರಾದಂತಹ ಬಿಎಸ್ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಅದೇ ರೀತಿ ಆನಿಮೇಷನ್ ಸಂಸ್ಥೆ ಬಗ್ಗೆ ಇನ್ನಿಷ್ಟು ಮಾಹಿತಿಗಳನ್ನು ಕೊಡಲು ಅರೆನಾ ಆನಿಮೇಷನ್ ಸಂಸ್ಥೆಯ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಸುಕನ್ಯಾ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಉದಯವಾರ್ತೆಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಸರ್, ಮೊದಲಿಗೆ ನಾವು ಈ ತುಂಬಾ ಕುತೂಹಲಕಾರಿಯಾದಂತಹ ಈ ಆನಿಮೇಷನ್ ಅಂದ್ರೆ ಏನು, ಮತ್ತೆ ಈ ಆನಿಮೇಷನ್ ನ ಅರ್ಥ ಏನು, ಆನಿಮೇಷನ್ ಅನ್ನೋ ಪದದ ಅರ್ಥ ಏನು, ಅದರ ಬಗ್ಗೆ ಸ್ವಲ್ಪ ಹೇಳಿ. ಆನಿಮೇಷನ್ ಮೂಲವಾಗಿ ಲ್ಯಾಟಿನ್ ಭಾಷೆಯನ್ನು ತಗೊಂಡಿರೋದು. ಆನಿಮೇಷನ್ ಅಲ್ಲಿ ಆನಿಮಾ ಅಂತ ಅನ್ನೋದು ಲ್ಯಾಟಿನ್ ಭಾಷೆಯಲ್ಲಿ ಜೀವ ಅಂತ ಹೇಳ್ತಾರೆ. ಸೊ ಆನಿಮೇಷನ್ ಅಂತಂದ್ರೆ ನಿರ್ಜೀವ ವಸ್ತುಗೆ ಜೀವ ಕೊಡುವಂತದ್ದು. ಇನ್ನೊಂದು ರೀತಿಯಲ್ಲಿ ಕೂಡ ಆನಿಮೇಷನ್ ನಾವು ವರ್ಣಿಸಬಹುದು. ಇದನ್ನ ನಾವು ಆಪ್ಟಿಕಲ್ ಇಲ್ಯೂಷನ್ ಆಫ್ ಮೂವ್ಮೆಂಟ್ ಕೂಡ ಹೇಳ್ತೀವಿ. ರಾಪಿಡ್ ಡಿಸ್ಪ್ಲೇ ಆಫ್ ಸೀಕ್ವೆನ್ಸ್ ಆಫ್ ಇಮೇಜಸ್ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಸರಣಿ ಚಿತ್ರಗಳ ವೇಗ ಚಾಲನೆ. ಸೊ ಒಂದು ಸರಣಿ ಚಿತ್ರಗಳನ್ನ ವೇಗವಾಗಿ ಚಲಿಸಿದ್ರೆ ಏನು ನಿಮ್ ಕಣ್ಣಿಗೆ ಕಾಣಬರುತ್ತೋ ಅದು ಆನಿಮೇಷನ್ ಅಂತ ಹೇಳ್ತೀವಿ ನಾವು. ಇವರು ಬೇಕಾದಷ್ಟು ರೀತಿಯ ಆನಿಮೇಷನ್ಗಳಿವೆ. ಈ ಆನಿಮೇಷನ್ ಅನ್ನೋದು ಯಾವಾಗ ಅಸ್ತಿತ್ವಕ್ಕೆ ಬಂತು, ಮತ್ತೆ ಯಾವ ರೀತಿ ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತೀರಿ? ಬಹಳ ಕುತೂಹಲಕಾರಿ ವಿಷಯ ಇದು, ಆನಿಮೇಷನ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ. ಯಾಕಂದ್ರೆ ಸುಮಾರು ಒಂದು 5200 ವರ್ಷಗಳ ಹಿಂದೆ ಇರಾನ್ ದೇಶದಲ್ಲಿ ಒಂದು ಬೌಲ್ ಮೇಲೆ ಒಂದು ಹೇಳಿದಲ್ಲ ಆಗ್ಲೇ ಸರಣಿ ಚಿತ್ರಗಳ ಸರಣಿ ಇತ್ತು. ಅದರಲ್ಲಿ ಒಂದು ಜಿಂಕೆ, ಒಂದು ಮರ, ಆ ಮರದ ಮೇಲೆ ಒಂದು ಹಣ್ಣು. ಈ ಜಿಂಕೆ ಮರದ ಮೇಲೆ ಜಂಪ್ ಮಾಡಿ ಆ ಹಣ್ಣ ಕಿತ್ಕೊಳ್ಳುವಂತದ್ದು ಒಂದು ಭಾಸ ಆಗ್ತಿತ್ತು. ವೇಗವಾಗಿ ಅದನ್ನ ಚಾಲನೆ ಮಾಡಿದಾಗ ಬಟ್ಲನ್ನ ಕಣ್ಣಿಗೆ ಅದು ಒಂದು ಜಿಂಕೆ ಮರದ ಮೇಲೆ ಜಂಪ್ ಮಾಡಿ ಅದ ಹಣ್ಣನ್ನ ಕಿತ್ಕೊಳ್ಳುವಂತದ್ದು ಒಂದು ಭಾಸ ಆಗ್ತಿತ್ತು. ಅದಾದ ನಂತರ ಸುಮಾರು ಬಹಳಷ್ಟು ವರ್ಷಗಳ ಮೇಲೆ ಬಹಳ ಡೆವಲಪ್ಮೆಂಟ್ ಆಯಿತು ಆ ಫೀಲ್ಡ್ ಅಲ್ಲಿ. ಸುಮಾರು ಜನ ಅದನ್ನ ಆನಿಮೇಷನ್ ಚಿಕ್ಕ ರೀತಿಯಲ್ಲಿ ಬೆಳೆಸ್ಕೊಳ್ಳಕ್ ಶುರು ಮಾಡಿದ್ರು. 1908 ಮಧ್ಯೆ ಸುಮಾರು ಜನ ಹಲವು ರೀತಿಯಲ್ಲಿ ಆನಿಮೇಷನ್ ನ ಅವ್ರ ಚಿತ್ರೋದ್ಯಮದಲ್ಲಿ ಬೆಳೆಸ್ಕೊಂಡ್ರು. ಮೊದಲಾಗಿ ಸ್ಟುವರ್ಟ್ ಬ್ಲ್ಯಾಕ್ಟನ್ ಅಂತ ಒಬ್ರು 1908 ಒಂದು ಚಿತ್ರವೊಂದರಲ್ಲಿ ಅವರು ಒಂದು ಆನಿಮೇಷನ್ ಒಂದು ಚಿಕ್ಕ ಇದನ್ನ ಬೆಳೆಸ್ಕೊಂಡ್ರು. ಅದಾದ ನಂತರ ಸುಮಾರು ವರ್ಷಗಳ ನಂತರ ಏನ್ ಹೇಳ್ಬೋದು ಅಂತಂದ್ರೆ ನಮ್ಮ ಆನಿಮೇಷನ್ ಕ್ಷೇತ್ರವನ್ನು ಒಂದು ಹೊಸ ಮಟ್ಟಕ್ಕೆ ತಗೊಂಡೋಗಿದ್ದು ಅಂದ್ರೆ ನಮ್ಮ ವಾಲ್ಟ್ ಡಿಸ್ನಿ ಅವರು. 1928 ಮೊದಲ ಬಾರಿಗೆ ಅವರು ಒಂದು ಇದನ್ನ ವಾಯ್ಸ್ನ ಅಳವಡಿಸಿಕೊಂಡು ಒಂದು ಸೌಂಡ್ ಟ್ರ್ಯಾಕ್ ಆಗಿ ಕೊಟ್ಟರು ಅವರು ಒಂದು ಆನಿಮೇಷನ್ ಫಿಲ್ಮ್ಗೆ. ಅದಾದ ನಂತರ 1937 ವಿಶ್ವದ ಮೊಟ್ಟ ಮೊದಲ ಆನಿಮೇಷನ್ ಚಿತ್ರ ಸ್ನೋ ವೈಟ್ ಅಂಡ್ 7 ಡ್ವಾರ್ಫ್ಸ್ ಅಂತ ತೆರಿಗೆ ಕಂಡು ಬಂತು. ಆಮೇಲೆ ಹಲವು ವರ್ಷದ ನಂತರ ಮೊದಲನೇ ಬಾರಿಗೆ ಕಂಪ್ಯೂಟರ್ ಮಾಧ್ಯಮನ ಚಿತ್ರದಲ್ಲಿ ಉಪಯೋಗಿಸಿದ್ದು